ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಇಂದು ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು ಅವರ ಅಹಿಂದ ವರ್ಗಗಳನ್ನ ಕಟ್ಟೋದ್ರ ಮುಖಾಂತರ, ಕನಕ ಜಯಂತಿಗಳನ್ನ ಇಡೀ ರಾಜ್ಯದಲ್ಲಿ ಆಚರಿಸೋದ್ರ ಮುಖಾಂತರ ಕನಕನ ಭಾವನೆಗಳನ್ನ ಬೆಳೆಸಲಿ, ಒಂದು ಸಮಾಜನ ಪೂರ್ತಿಯಾಗಿ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಇತರೆ ಹಿಂದುಳಿದ ಸಮಾಜಗಳು ಮತ್ತು ಅಹಿಂದ ವರ್ಗಗಳ ಪೂರ್ತಿಯಾಗಿ ಅವರ ಬೆನ್ನೆಲುಬಾಗಿ ಮಾಡಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 5 ವರ್ಷಗಳು ನಿರ್ವಹಿಸಿದಂತಹದ್ದು ಮತ್ತು ಶುದ್ಧವಾದ ಆಡಳಿತ ನೀಡಿದಂತಹದ್ದು, ಅಂತಹ ಒಬ್ಬ ವ್ಯಕ್ತಿ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಈ ಸಮಾಜದ ಕೀಳು ಮೇಲು ಅನ್ನೋದನ್ನು ಹೋಗಲಾಡಿಸೋದ್ರಲ್ಲಿ ಅವರನ್ನೇ ಅವರು ತೋರಿಸಿಕೊಂಡಿರುವಂತಹದ್ದು. ಅಂತಹ ಸಿದ್ದರಾಮಯ್ಯನವರಿಗೆ ಶತಾಯಸ್ ಕೊಟ್ಟು ಭಗವಂತ ಅವರಿಗೆ ಆಯುರ ಆರೋಗ್ಯ ಕೊಟ್ಟು ಎಲ್ಲಾ ರೀತಿ ಭಾವನೆಗಳನ್ನ ಅವ್ರನ್ನ ಕೊಟ್ಟು, ಅವ್ರಿಗೆ ಸಾಕಷ್ಟು ಗೊತ್ತಿದೆ, ಆದ್ರೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಆ ಭಗವಂತ ಕರುಣಿಸಲಿ ಅಂತ ನಾನು ಹಾರೈಸ್ತೇನೆ.